ಚಂಚಲ್ ಮೀಡಿಯಾ ಇವತ್ತಿನ ಒಂದು ವಿಡಿಯೋದಲ್ಲಿ ಪಿ ಎಫ್ ಸೈಟ್ನಲ್ಲಿ ಯಾವ ರೀತಿ ನೀವು ಪಾನ್ ಕಾರ್ಡ್ ಅಪ್ಡೇಟ್ ಮಾಡೋದು ಕೊಡ್ತಾ ಇದ್ದೀನಿ. ಜಸ್ಟ್ ನೀವು ಕ್ರೋಮ್ ಓಪನ್ ಮಾಡಿ. ಸೊ ಅದಾದಮೇಲೆ ಇಲ್ಲಿ ಸರ್ವಿಸ್ ಆಪ್ಷನಲ್ಲಿ ಕ್ಲಿಕ್ ಮಾಡಿಬಿಟ್ಟು ಫಾರ್ ಎಂಪ್ಲಾಯೀಸಿಗೆ ನೀವು ಕ್ಲಿಕ್ ಮಾಡಿ. ಅದಾದಮೇಲೆ ಇಲ್ಲಿ ಮೆಂಬರ್ UAN ಮಾಡಿದ್ರೆ ಕ್ಲಿಕ್ ಮಾಡಿ. ಅದಾದಮೇಲೆ ನಿಮ್ಮ ಒಂದು UAN ನಂಬರಲ್ಲಿ ಟೈಪ್ ಮಾಡಿ, ಪಾಸ್ವರ್ಡ್ ಕೂಡ ಟೈಪ್ ಮಾಡಿಬಿಟ್ಟು ಇಲ್ಲಿ ಕ್ಯಾಪ್ಷನ್ ಅಂತ ಒಂದು ಆಪ್ಷನ್ ಬಿಟ್ಟಿದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಕ್ಯಾಪಿಟಲ್ ಸ್ಮಾಲ್ ಲೆಟ್ರ್ ಮತ್ತು ನಂಬರ್ ಕರೆಕ್ಟಾಗಿ ಹಾಕಿಬಿಟ್ಟು ಸೈನ್ ಮಾಡಿ. ಓಕೆ, ಲೆಟ್ರ್ ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ಮ್ಯಾನೇಜ್ ಅನ್ನೋ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ಜಸ್ಟ್ KYC ಅಂತ ಆಪ್ಷನ್ ಇದೆ ಅಲ್ವಾ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಇಲ್ಲಿ ನಿಮಗೆ ಬ್ಯಾಂಕ್ ಪಾನ್ ಪಾಸ್ಪೋರ್ಟ್ ಅಂತ ಆಪ್ಷನ್ ಬರುತ್ತಾ ಇದೆ, ಪಾನ್ಗೆ ಕ್ಲಿಕ್ ಕೊಟ್ಬಿಡಿ. ಸೊ ಇಲ್ಲಿ ನೋಡಿ, ನಿಮ್ಮ ಒಂದು ಪಾನ್ 10-digit ಪಾನ್ ನಂಬರಲ್ಲಿ ಕ್ಲಿಕ್ ಮಾಡಿ ಟೈಪ್ ಮಾಡಿಬಿಟ್ಟು ಇಲ್ಲಿ ಓಕೆ ಕೊಟ್ಬಿಟ್ಟು ಇಲ್ಲಿ ಸೇವ್ ಅಂತ ಕೊಟ್ಬಿಡಿ. ಸೇವ್ ಅಂತ ಕೊಟ್ಬಿಟ್ಟಮೇಲೆ ನಿಮಗೆ ಒಂದು ಆಧಾರ್ ಕಾರ್ಡ್ಗೆ ಯಾವ ನಂಬರ್ ನಿಮ್ಮದು ರಿಜಿಸ್ಟರ್ ಆಗಿದೆ ಆ ನಂಬರ್ನೇ ನಿಮಗೆ ಒಂದು OTP ಬರುತ್ತೆ. OTP ಬಂದಮೇಲೆ ಆ ನಂಬರನ್ನು ನೀವು ಇಲ್ಲಿ ಟೈಪ್ ಮಾಡಿಬಿಟ್ಟು ಅಪ್ಡೇಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ. ಸೊ ಈ ರೀತಿಯಾಗಿರುತ್ತೆ ಪಾನ್ ಕಾರ್ಡು ಏನು ಮಾಡೋದು, ನೀವು KYC ಪಾನ್ ಕಾರ್ಡು PF ಸೈಟ್ನಲ್ಲಿ ಅಪ್ಡೇಟ್ ಮಾಡೋದು. ಸೊ ಇದು ವೆರಿ ಈಸಿ ಆಗಿರುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಬಾಯ್.